ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ನೀಡಿದಂಥ ಕೆಲವು ಹಿರಿಯರಿಗೆ ಸನ್ಮಾನಿಸುವ ಸುಸಂದರ್ಭ. ನೀರಿನ ಹನಿ ತನ್ನ ಸಾರ್ಥಕ್ಯದ ಬಾಳಿಗೆ ಜೋಗ ಅಥವಾ ನಯಾಗಾರದಿಂದಲೇ ದುಮ್ಮಿಕ್ಕಬೇಕೆಂದಿಲ್ಲ. ಕಾಡಿನ ಸಣ್ಣ ತೊರೆಯೂ ಸಾಕು ಅದು ವಿಜೃಂಭಿಸಿ ಮೆರೆಯಲು. ಪ್ರಶಸ್ತಿ ನೀಡುವುದು ಪ್ರಶಸ್ತಿ ಸ್ವೀಕರಿಸುವವರ ಮೇಲೆ ನಾವು ಹೊರಿಸುತ್ತಿರುವ ಭಾರ. ಅವರ ಕೊಡುಗೆಗಳು ಹೀಗೆ ನಿತ್ಯ ನಿರಂತರವಾಗಿ ಸಾಗಿಸಲಿ ಅಂತ ಹೇಳಿ ಆಶಿಸ್ತಾ ಮೊದಲನೆಯದಾಗಿ ಶ್ರೀಯುತ ನಾಗೇಶ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಇದ್ದೀನಿ ಪ್ರಶಸ್ತಿ ಸ್ವೀಕಾರಕ್ಕಾಗಿ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಗಣ್ಯರು, ಶ್ರೀಯುತ ನಾಗೇಶ್ ಅವರಿಗೆ ನಮ್ಮ ಸನ್ಮಾನ ಪೂರ್ವಕವಾದಂತಹ ನಮ್ಮ ಕೊಡುಗೆಗಳನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಫ್ಲೈಟ್ ಲೆಫ್ಟಿನೆಂಟ್ ಶ್ರೀಯುತ ಕೆಪಿ ನಾಗೇಶ್ ಅವರು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಎಚ್ ಕೊತ್ತನೂರಿನಲ್ಲಿ 1963 ಜನಿಸಿದರು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಕನಕಪುರ ರೂರಲ್ ಕಾಲೇಜಿನಲ್ಲಿ ಮುಗಿಸಿ ಮಂಡ್ಯದ PES ಇಂಜಿನಿಯರಿಂಗ್ ಕಾಲೇಜಿನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. ಶೈಕ್ಷಣಿಕ, ಸಾಮಾಜಿಕ, ಉದ್ಯಮ, ಸೇವೆ ಹೀಗೆ 10 ಕ್ಷೇತ್ರಗಳಲ್ಲಿ ತಮ್ಮ ಕ್ರಿಯಾಶೀಲತೆಯ, ಕಾರ್ಯಕ್ಷಮತೆಯ ಹಾಗೂ ಉತ್ಸಾಹದ ಛಾಪು ಮೂಡಿಸಿರುವ ಶ್ರೀಯುತರು ಅತ್ಯಂತ ಪ್ರಾಮಾಣಿಕ, ಶಿಸ್ತುಬದ್ಧ ಯುವ ಉದ್ಯಮಿಯಾಗಿದ್ದಾರೆ. ಶ್ರೀಯುತರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಬೆಂಗಳೂರಿನ HMT ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಭಾರತೀಯ ವಾಯುಪಡೆಯಲ್ಲಿ ಪೈಲಟ್ ಆಫೀಸರ್ ಆಗಿಯೂ ಫ್ಲೈಟ್ ಲೆಫ್ಟಿನೆಂಟ್ ಆಗಿಯೂ ಗಣನೀಯ ಸೇವೆ ಸಲ್ಲಿಸಿ ವಾಯುಪಡೆಯ ಮುಖ್ಯಸ್ಥರ ಪ್ರತಿಷ್ಠಿತ ಮರುಸ್ಥಳ ಸೇವಾ ಪುರಸ್ಕಾರ ಪಡೆದು 1994 ನಿವೃತ್ತಿ ಹೊಂದಿದರು. ಸ್ವಂತ ಉದ್ಯೋಗವನ್ನು ಮಾಡಲು ನಿರ್ಧರಿಸಿದ ನಾಗೇಶ್ ಅವರು 1996 ಯುನಿಕ್ ಡಿಟೆಕ್ಟಿವ್ ಮತ್ತು ಸೆಕ್ಯುರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಆರಂಭಿಸಿ ಸುಮಾರು 10,000 ಸಿಬ್ಬಂದಿಯೊಂದಿಗೆ ದೇಶೀಯ ಹಾಗೂ ವಿದೇಶಿ ಮೂಲದ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹಾಗೂ ಉದ್ಯಮಗಳಿಗೆ ಅತ್ಯುತ್ತಮ ಸುರಕ್ಷತಾ ಸೇವೆಯನ್ನು ನೀಡುತ್ತಿರುವ ಉದ್ಯಮಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಶ್ರೀಯುತರು ಕರ್ನಾಟಕ ಗೃಹ ರಕ್ಷಕ ದಳ ಮತ್ತು ಸಿವಿಲ್ ಡಿಫೆನ್ಸ್ನ ಜಿಲ್ಲಾ ಕಮಾಂಡೆಂಟ್ ಆಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ನಿರ್ಮಲ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಯುನಿಕ್ ಸ್ಕಿಲ್ ಡೆವಲಪ್ಮೆಂಟ್ ಅಕಾಡೆಮಿ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಭಾರತೀಯ ರಕ್ಷಣಾ ಪಡೆಗಳಲ್ಲಿ ಕಾರ್ಯನಿರ್ವಹಿಸಲು ಬಯಸುವ ಯುವಕರಿಗೆ ನೇಮಕಾತಿ ಪೂರ್ವ ತರಬೇತಿಯೊಂದಿಗೆ ಸೂಕ್ತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಮುಂದಿನ ಪ್ರಶಸ್ತಿ ಪ್ರದಾನ ಶ್ರೀಯುತ ರಂಗರಾಜು ಅವರಿಗೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಸುವರ್ಣ ಪದಕ. ಇದರ ಜೊತೆಗೆ ಮತ್ತೊಂದು ವಿಷಯ, ನಾಗೇಶ್ ಅವರು ಕಾಂಟ್ರಿಬ್ಯೂಟಿಂಗ್ ಆಂಟ್ರಪ್ರನ್ಯೂರ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ ನಾವು ಅವ್ರನ್ನ ಗೌರವವನ್ನು ಸಲ್ಲಿಸಿದ್ದು. ಶ್ರೀಯುತ ರಂಗರಾಜು ಅವರು, ಡಾಕ್ಟರ್ MS ರಂಗರಾಜುರವರು BE ಇಂಜಿನಿಯರಿಂಗ್ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ MEM, MPhil ಮತ್ತು PhD ಪದವಿಗಳನ್ನು ನಿರ್ವಹಣಾ ವಿಷಯದಲ್ಲಿ ಪಡೆದಿದ್ದಾರೆ. ಬೋಧನಾ ವೃತ್ತಿಯಲ್ಲಿ ಸುಮಾರು 25 ಮಿಗಿಲಾದ ಅನುಭವ ಪಡೆದ ಶ್ರೀಯುತರು ಪ್ರಾಧ್ಯಾಪಕರಾಗಿ ಮತ್ತು MBA ಕಾರ್ಯಕ್ರಮದ ಅಧ್ಯಕ್ಷರಾಗಿ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. MBA ಪ್ರಮಾಣೀಕರಿಸಿದ ಫಲಿತಾಂಶ ಆಧಾರಿತ ಶಿಕ್ಷಣದ ಪ್ರಮುಖ ತರಬೇತುದಾರರಾಗಿ ವಿ ಸ್ಕೂಲ್ನ ಬೋಧಕ ವರ್ಗ ಮತ್ತು ಕಾರ್ಪೊರೇಟ್ ಉದ್ಯೋಗಿಗಳಿಗೆ ಆಕಾಂಕ್ಷಿಗಳಿಗೆ ಸಂಶೋಧನೆ ಎಂಬ ವಿಷಯವನ್ನು ಅಭಿವೃದ್ಧಿಗೊಳಿಸಿ ತರಬೇತಿಯನ್ನು ಶ್ರೀಯುತರು ನೀಡುತ್ತಿರುತ್ತಾರೆ. ಕರ್ನಾಟಕ ಸರ್ಕಾರದ PWD ಇಂಜಿನಿಯರುಗಳಿಗೆ EDP ಕಾರ್ಯಕ್ರಮವನ್ನು ಅಭಿವೃದ್ಧಿಗೊಳಿಸುವುದು, BT ಶಾಲೆ ಪೋಷಣೆಗಾಗಿ EDP ವಿನ್ಯಾಸಗೊಳಿಸಿ ಅಭಿವೃದ್ಧಿಗೊಳಿಸುವುದು ಇವರ ಪರಿಣಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿ ಲೇಖನಗಳನ್ನು ಮಂಡಿಸುವುದರ ಜೊತೆಗೆ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ತಮ್ಮ ಲೇಖನವನ್ನು ಪ್ರಕಟಿಸಿರುತ್ತಾರೆ. ಪ್ರಸ್ತುತ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ BOS ಮತ್ತು BOE ಸಮಿತಿಗಳ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ಡಾಕ್ಟರೇಟ್ ಪ್ರಬಂಧಗಳ ಮೌಲ್ಯಮಾಪನ ಸಮಿತಿಯ ಸದಸ್ಯರೂ ಆಗಿದ್ದಾರೆ. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ MBA ವಿಷಯಕ್ಕೆ ಪಠ್ಯಕ್ರಮವನ್ನು ರೂಪಿಸಿಕೊಟ್ಟ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ.
ಡಾಕ್ಟರ್ ಎಂಎಸ್ ರಂಗರಾಜುರವರು ಮಾನವ ಸಂಪನ್ಮೂಲ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ತೃತೀಯ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತ ಕನ್ನಡ ಸಮ್ಮೇಳನ 2019 ಶುಭ ಸಂದರ್ಭದಲ್ಲಿ ಶ್ರೀಯುತರನ್ನು ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಿ ಸದಾಕಾಲ ಸುಖವಾಗಿರಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಕನ್ನಡ ಬಳಸಿ, ಕಲಿಸಿ ಮತ್ತು ಉಳಿಸಿ. ಶ್ರೀಯುತ ರಂಗರಾಜುರವರಿಗೆ ಅವರ ಶಿಕ್ಷಣ ಕ್ಷೇತ್ರದ ಕೊಡುಗೆಗಾಗಿ ನಮ್ಮೆಲ್ಲರಿಂದ ಗೌರವ ಸನ್ಮಾನ, ಅದು ನಮಗೆಲ್ಲರಿಗೂ ಸಹ ಗೌರವ. ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ನೀಡಿದಂಥ ಶ್ರೀಯುತ ಉಮರ್ ಬೀಜದಕಟ್ಟೆ. ಶ್ರೀಯುತ ಉಮರ್ ಬೀಜದಕಟ್ಟೆ, ಡಾಕ್ಟರ್ ಉಮರ್ ಬೀಜದಕಟ್ಟೆರವರು ಮಂಗಳೂರು ವಿಶ್ವವಿದ್ಯಾಲಯದಿಂದ ಸಮಾಜ ಕಾರ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ವಿದ್ಯಾರ್ಥಿ ದೆಸೆಯಿಂದಲೇ ರಾಷ್ಟ್ರೀಯ ಸೇವಾ ಯೋಜನೆಯ ಸಕ್ರಿಯ ಸ್ವಯಂ ಸೇವಕರಾದ ಶ್ರೀಯುತರು ಕಾಲೇಜು, ಅಂತರ್ ಕಾಲೇಜು ಮತ್ತು ರಾಜ್ಯ ಮಟ್ಟದ ಶಿಬಿರಗಳಲ್ಲಿ ಭಾಗವಹಿಸುವುದಷ್ಟೇ ಅಲ್ಲದೆ ರಾಷ್ಟ್ರಮಟ್ಟದ ಭಾವೈಕ್ಯತ ಶಿಬಿರದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ್ದರು. 1999 ಗೋಕುಲ್ದಾಸ್ ಇಮೇಜಸ್ ಸಂಸ್ಥೆಗೆ ಸೇರ್ಪಡೆಯಾಗುವುದರ ಮೂಲಕ ಮಾನವ ಸಂಪನ್ಮೂಲ ನಿರ್ವಹಣೆ ಅಧಿಕಾರಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಬೀಜದಕಟ್ಟೆಯವರ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಆಡಳಿತ ಮಂಡಳಿ ಪ್ರಶಂಸಿಸಿತ್ತು. ಕಾರ್ಮಿಕರಲ್ಲಿನ ಸೂಕ್ತ ಪ್ರತಿಭೆಗಳನ್ನು ಹೊರತರುವ ಹಿನ್ನೆಲೆಯಲ್ಲಿ ಆರಂಭಿಸಿದ ಕಾರ್ಮಿಕ ದರ್ಪಣ ಗೋಡೆ ಪತ್ರಿಕೆ ಮತ್ತು ಪ್ರತಿಭೆ ಎಂಬ ವಾರಪತ್ರಿಕೆಗಳು ಶ್ರೀಯುತರ ಸೃಜನಶೀಲ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಬಹುರಾಷ್ಟ್ರೀಯ ಕಂಪನಿ ಗ್ರೂಪ್ ಫ್ಲೋರ್ನಲ್ಲಿ ಸಿಬ್ಬಂದಿ ಅಧಿಕಾರಿಯಾಗಿ, ಕಾಂಟ್ರಿಬ್ಯೂಟ್ನಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾಗಿ, ದಕ್ಷಿಣ್ ಹೋಂಡಾ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದ ಅಡ್ಮಿನ್ ಆಗಿ ತಮ್ಮ ಪಾಲಿನ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುತ್ತಾರೆ. ಪ್ರಸ್ತುತ ಪಾರ್ಮೆಂಟೆಡ್ ಲಿಮಿಟೆಡ್ ಎಂಬ ಪ್ರತಿಷ್ಠಿತ ಔಷಧಿ ತಯಾರಿಕಾ ಮತ್ತು ಮಾರಾಟ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 13 ವಸಂತಗಳ ಸುದೀರ್ಘ ವೃತ್ತಿ ಅನುಭವದಲ್ಲಿ ಶ್ರೀಯುತರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಧಿಕಾರಿಯಾಗಿ, ತರಬೇತಿ ಹಾಗೂ ಆಡಳಿತ ವಿಭಾಗದ ಕಾರ್ಯನಿರ್ವಾಹಕ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಉತ್ತಮ ವಾಗ್ಮೇಯ ಭಾಷಣಕಾರರು ಆದ ಶ್ರೀಯುತ ಬೀಜದಕಟ್ಟೆಯವರು ಸಾಹಿತ್ಯಾಸಕ್ತಿಯುಳ್ಳ ಬರಹಗಾರರೂ ಹೌದು. ಸಜ್ಜನ ಪ್ರತಿಷ್ಠಾನ ಬೀಜದ ಕಟ್ಟೆ ಎಂಬ ಸಂಸ್ಥೆಯನ್ನು ಸ್ಥಾಪಿಸುವುದರ ಮೂಲಕ ಗ್ರಾಮೀಣ ಭಾಗದ ಮಕ್ಕಳಿಗೆ ಮತ್ತು ಯುವಜನರಿಗೆ ಶೈಕ್ಷಣಿಕ ಅರಿವು ಮೂಡಿಸುತ್ತಿದ್ದಾರೆ. ಶಿಸ್ತುಬದ್ಧ ಜೀವನ, ಸರಳತೆ ಮತ್ತು ಸಾಮಾಜಿಕ ಕಳಕಳಿಗೆ ಹೆಸರುವಾಸಿಯಾದ ಶ್ರೀಯುತರು ಮಾನವ ಸಂಪನ್ಮೂಲ ಅಭಿವೃದ್ಧಿ, ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದ ಅಪಾರ ಸೇವೆಯನ್ನು ಗುರುತಿಸಿ ಯಂಗ್ HR ಪ್ರೊಫೆಷನಲ್ ಆಫ್ ದಿ ಇಯರ್ 2009, ಇಂದಿರಾ ಸೂಪರ್ ಅಚೀವರ್ ಅವಾರ್ಡ್, ಕರ್ನಾಟಕ ಕಾಯಕ ರತ್ನ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಲ್ ಇಂಡಿಯಾ ಅಚೀವರ್ಸ್ ಅವಾರ್ಡ್, ಐನ್ಸ್ಟೈನ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಇವೆ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. ಡಾಕ್ಟರ್ ಉಮರ್ ಬೀಜದಕಟ್ಟೆಯವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ತೃತೀಯ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2019 ಶುಭ ಸಂದರ್ಭದಲ್ಲಿ ಶ್ರೀಯುತರನ್ನು ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಿ ಸದಾಕಾಲ ಸುಖವಾಗಿರಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇನೆ. ಕನ್ನಡ ಬಳಸಿ, ಕಲಿಸಿ ಮತ್ತು ಉಳಿಸಿ. ಧನ್ಯವಾದ. ಮುಂದಿನ ಪ್ರಶಸ್ತಿ ವಿಜೇತರು ಜಗದೀಶ್ ಶೇಖರ್ ನಾಯಕ್ ರವರು. ಇವರು ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಪಾರ ಸೇವೆಗಾಗಿ ಇವರನ್ನು ಗುರುತಿಸುವ ಸೌಭಾಗ್ಯ ನಮ್ಮದು. ಇವರಿಗೆ ಕಾಂಟ್ರಿಬ್ಯೂಟರ್ ಆಂಟ್ರಪ್ರನ್ಯೂರ್ ಒಂದು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪ್ರದಾನ. ಜಗದೀಶ್ ಶೇಖರ್ ನಾಯಕ್ ರವರು ಪ್ರಧಾನಮಂತ್ರಿಯವರ ಕನಸಿನ ಯೋಜನೆ ಸ್ಕಿಲ್ ಇಂಡಿಯಾ ಮಿಷನ್ನ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಮೂಲತಃ ವೃತ್ತಿಪರ ಸಮಾಜ ಕಾರ್ಯಕರ್ತರಾಗಿದ್ದು ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುತ್ತಾರೆ. 2016 ಸ್ಥಾಪಿಸಿದ ಟ್ಯಾಲೆಂಟ್ರಿ ಎಂಬ ಸಂಸ್ಥೆಯಲ್ಲಿ ಶ್ರೀಯುತರು ಸಹಸಂಸ್ಥಾಪಕರಾಗಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದರಿ ಸಂಸ್ಥೆಯ ಮುಖಾಂತರ ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಇಂಜಿನಿಯರಿಂಗ್, ಉತ್ಪಾದನೆ, ಚಿಲ್ಲರೆ ವ್ಯಾಪಾರ, ವಿಮಾನಯಾನ, ಆಟೋಮೊಬೈಲ್ ಕಂಪನಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಸೇವೆಯನ್ನು ಒದಗಿಸುತ್ತಿದ್ದಾರೆ. ಭಾರತೀಯ ಸೇನೆಯ ಮಾಜಿ ಸುಬೇದಾರ್ ಶ್ರೀ ಶೇಖರ್ ಅಪ್ಪಯ್ಯ ನಾಯಕರ ಪುತ್ರರಾದ ಜಗದೀಶ್ ರವರು ರಾಜ್ಯದ ಪ್ರತಿಷ್ಠಿತ ಸಮಾಜ ಕಾರ್ಯ ಪ್ರಶಿಕ್ಷಣ ಸಂಸ್ಥೆಯಾದ
ರೋಶಿನಿ ನಿಲಯದಿಂದ ಸಮಾಜ ಕಾರ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ದ್ವಿತೀಯ ಶ್ರೇಣಿಯೊಂದಿಗೆ ಪಡೆದಿರುತ್ತಾರೆ. 2006 ಮಾನವ ಸಂಪನ್ಮೂಲ ವೃತ್ತಿಯನ್ನು ಆರಂಭಿಸಿದ ಶ್ರೀಯುತರು ಟಿಇ ಕನೆಕ್ಟಿವಿಟಿ, ಸ್ಕ್ಯಾನಿಯಾ ಇಂಡಿಯಾ ಮತ್ತು ಟಾಟಾ ಮೋಟಾರ್ಸ್ ಗ್ರೂಪ್ಗಳಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತ ಜಗದೀಶ್ ರವರು ಮಾರ್ಚ್ 2017 ಬಳ್ಳಾರಿಯಲ್ಲಿ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಒಟ್ಟು 36,105 ಅಭ್ಯರ್ಥಿಗಳು ಭಾಗವಹಿಸಿದ್ದು ಸುಮಾರು 9,967 ಉದ್ಯೋಗಾಕಾಂಕ್ಷಿಗಳು ಸ್ಥಳದಲ್ಲಿಯೇ ನೌಕರಿ ಪಡೆದಿರುತ್ತಾರೆ. ಇದು ಜಗತ್ತಿನ ಅತಿ ದೊಡ್ಡ ಉದ್ಯೋಗ ಮೇಳಗಳಲ್ಲೊಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಳೆದ 3 ಸುಮಾರು 100,000 ಮಿಗಿಲಾದ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟ ಶ್ರೇಯಸ್ಸು ಶ್ರೀಯುತರಿಗೆ ಸಲ್ಲುತ್ತದೆ. ಜಗದೀಶ್ ರವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಸದಸ್ಯರಾಗಿ ಜಪಾನ್ ಮತ್ತು ಭಾರತದ ಉತ್ಪಾದನಾ ಯೋಜನೆಯ ಉಮೇದುವಾರಿಕೆ, ಶ್ಯಾಮ್ನಲ್ಲಿನ ಸಂಸ್ಥೆಯೊಡನೆ ಸಾವಯವ ಕೃಷಿಯ ಬ್ರ್ಯಾಂಡಿಂಗ್, ಸುಮಾರು 121,000 ಹೆಚ್ಚು ಉದ್ದಿಮೆದಾರ ಆಕಾಂಕ್ಷಿಗಳೊಡನೆ ಡಿಜಿಟಲ್ ಆಫ್ ಇಂಡಿವಿಜುವಲ್ ಫೌಂಡೇಶನ್ನ ಸಹಯೋಗದಲ್ಲಿ ಹೊಸ ಉದ್ದಿಮೆ ಕಟ್ಟುವಲ್ಲಿ ಮಾರ್ಗದರ್ಶನ, ಜೆಕ್ ರಿಪಬ್ಲಿಕ್ ಹಾಗೂ ಯುರೋಪ್ ದೇಶದಲ್ಲಿ ಮನರಂಜನೆಗೆ ಸಂಬಂಧಿಸಿದಂತೆ ತಮ್ಮದೇ ಟ್ಯಾಲೆಂಟ್ರಿ ಎಂಟರ್ಪ್ರೈನ್ಮೆಂಟ್ ಸಂಸ್ಥೆಯ ಸ್ಥಾಪನೆ ಹಾಗೆ ಅನೇಕ ಸಾಧ್ಯತೆಗಳನ್ನು ಕಾರ್ಯಗತಗೊಳಿಸಿದ್ದಾರೆ. ಜಗದೀಶ್ ರವರು ಕೌಶಲ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದ್ದು ಅನಾಥ ಮಕ್ಕಳಿಗೆ ಶಾಲೆ, ಬಡ ಮಕ್ಕಳಿಗೆ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ IIM, IIT, IAS, ಇಂಡಿಯನ್ ಡಿಫೆನ್ಸ್ ಸರ್ವಿಸ್ಗಳಿಗೆ ಬೇಕಾದ ಸ್ಪರ್ಧಾತ್ಮಕ ತರಬೇತಿಯನ್ನು ನೀಡುವ ಗುರಿ ಹೊಂದಿದ್ದಾರೆ. ಶ್ರೀಯುತ ಜಗದೀಶ್ ಶೇಖರ್ ನಾಯಕ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ತೃತೀಯ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2019 ಶುಭ ಸಂದರ್ಭದಲ್ಲಿ ಶ್ರೀಯುತರನ್ನು ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಿ ಸದಾಕಾಲ ಸುಖವಾಗಿರಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಉದ್ಯಮ ರಂಗವೇ ನಡುಕದಲ್ಲಿರುವಾಗ ಉದ್ಯಮಿಗಳಲ್ಲಿ ಉತ್ಸಾಹವನ್ನು ತುಂಬಿದ ನಿಮ್ಮ ಒಂದು ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಮುಂದಿನ ಪೀಳಿಗೆಗೆ ಇದು ಮಾರ್ಗದರ್ಶನವಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಶುಭ ಕೋರ್ತಾ ಇದ್ದೀನಿ. ಮುಂದಿನದಾಗಿ ಮಾನವ ಸಂಪನ್ಮೂಲ ವಿಭಾಗಕ್ಕೆ ಸಾಹಿತ್ಯವನ್ನು ಒದಗಿಸಿದ, ನಮ್ಮ ತಲೆಯೊಳಗೂ ಒಂದು ವಿಚಾರವನ್ನು ಹರಿಬಿಟ್ಟ ಶ್ರೀಯುತ ಗೋವಿಂದ ರಾಜು ಅವರಿಗೆ ಸನ್ಮಾನ. ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಇದ್ದೀನಿ. ಶ್ರೀಯುತ ಗೋವಿಂದ ರಾಜು NS ರವರು ಸಮಾಜ ಕಾರ್ಯ ಮತ್ತು MBA ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳೊಂದಿಗೆ ಕಾನೂನು ವಿಷಯದಲ್ಲಿಯೂ ಸಹ LLB ಪದವಿಯನ್ನು ಪಡೆದಿರುತ್ತಾರೆ. ಕಳೆದ 2 ಅಧಿಕ ಸಮಯದಿಂದ ಮಾನವ ಸಂಪನ್ಮೂಲ ನಿರ್ವಹಣೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಟೆಕ್ಸ್ಟೈಲ್ಸ್, ಆಹಾರೋತ್ಪನ್ನಗಳು, ಔಷಧಿಗಳು, ಇಂಜಿನಿಯರಿಂಗ್ ಇತ್ಯಾದಿ ಉತ್ಪನ್ನಗಳನ್ನು ತಯಾರಿಸುವ ಭಾರತೀಯ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವವಿರುವ ಶ್ರೀಯುತರು ಮಾನವ ಸಂಪನ್ಮೂಲ ಕಾರ್ಯಾಚರಣೆ ಮತ್ತು ವಿವಿಧ ತಂತ್ರಗಳ ಅಳವಡಿಕೆಯಲ್ಲಿ ವಿಶೇಷ ಪರಿಣತಿ ಹೊಂದಿದ್ದಾರೆ. ಪ್ರಸ್ತುತ ಜರ್ಮನಿ ಮೂಲದ ಬಹುರಾಷ್ಟ್ರೀಯ ಕಂಪನಿಯಾದ ಕನ್ ಲೀಬರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ತುಮಕೂರು, ಇಲ್ಲಿ ಮಾನವ ಸಂಪನ್ಮೂಲ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. 7 ತುಂಬು ವಸಂತಗಳ ಕಾಲ ಜರ್ಮನಿ ಮೂಲದ ಸರ್ಟೋರಿಯಸ್ ಟ್ರೇಡಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೆಲಮಂಗಲ, ಇಲ್ಲಿ ಮಾನವ ಸಂಪನ್ಮೂಲ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ ಶ್ರೀಯುತರು ಮಾನವ ಸಂಪನ್ಮೂಲ ಅಭಿವೃದ್ಧಿ, ತರಬೇತಿ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಏಷ್ಯಾ ಹಾಗೂ ಐರೋಪ್ಯ ದೇಶಗಳಲ್ಲಿ ನಡೆದ ಚರ್ಚೆಗಳಲ್ಲಿ ಭಾಗವಹಿಸಿರುತ್ತಾರೆ. ಉದ್ಯಮ ಸ್ಥಾಪನೆ, ಬದಲಾವಣೆಗಳ ನಿರ್ವಹಣೆ, ನೀತಿ ನಿರೂಪಣೆ, ನಾಯಕತ್ವ ಅಭಿವೃದ್ಧಿ, ನೇಮಕಾತಿ ಪ್ರಕ್ರಿಯೆ, ಕಾರ್ಮಿಕ ಬಾಂಧವ್ಯಗಳು, ಪ್ರತಿಭೆಗಳ ನಿರ್ವಹಣೆ ಮುಂತಾದ ವಿಚಾರಗಳ ಮೇಲೆ ಕೆಲಸ ಮಾಡಿದ್ದಾರೆ. ಅಲ್ಲದೆ ನೇಮಕಾತಿ ಮತ್ತು ಅಭಿವೃದ್ಧಿಯ ವಿಷಯಗಳಲ್ಲಿ ವಿಶೇಷವಾಗಿ ಉಪಯೋಗಿಸುವ ಸಾಧನವಾದ ಕ್ಯುಬಿಕ್ಸ್ ಪರ್ಸನಾಲಿಟಿ ಮತ್ತು ಪ್ರಿಫರೆನ್ಸ್ ಇನ್ವೆಂಟರಿ ಇದರ ಬಳಕೆಯಲ್ಲಿ ವಿಶೇಷ ತರಬೇತಿಯನ್ನು ಪಡೆದಿರುವುದು ಹೆಮ್ಮೆಯ ವಿಷಯ. ಉದ್ಯಮ ಮಾಲೀಕರ ಸಂಘದ ಗ್ರೇಟರ್ ನೆಲಮಂಗಲ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ನಿಕಟಪೂರ್ವ ಅಧ್ಯಕ್ಷರು ಗೋವಿಂದ ರಾಜುರವರು ತುಮಕೂರು HR ಫೋರಂನ ಹಾಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸೋನಲ್ ಮ್ಯಾನೇಜ್ಮೆಂಟ್ ಆಜೀವ ಸದಸ್ಯರೂ ಆಗಿರುವ ಶ್ರೀಯುತರು ಕೈಗಾರಿಕಾ ಬಾಂಧವ್ಯಗಳ ನಿರ್ವಹಣೆ, ಕಾರ್ಮಿಕ ಕಾನೂನುಗಳು ಮತ್ತು ಮಾನವ ಸಂಪನ್ಮೂಲ ವಿಚಾರಗಳ ಮೇಲೆ ಪ್ರಕಟಿಸಿದ ಲೇಖನಗಳು ಮತ್ತು ರಸಪ್ರಶ್ನೆಗಳಿಗೆ ಮಾನವ ಸಂಪನ್ಮೂಲ ವೃತ್ತಿನಿರತರು ಮತ್ತು ವೃತ್ತಿಪರ ಸಂಘಟನೆಗಳಿಂದ ಉತ್ತಮ ಪ್ರತಿಕ್ರಿಯೆಗಳು ಮತ್ತು ಪ್ರಶಂಸೆಗಳು ವ್ಯಕ್ತವಾಗಿವೆ.
ಕಾರ್ಮಿಕ ಬಾಂಧವ್ಯಗಳ ಮೇಲೆ ಶ್ರೀಯುತರು ವಿರಚಿತ ಮ್ಯಾನೇಜಿಂಗ್ ಲೇಬರ್ ರಿಲೇಷನ್ಸ್ ಎ ಪ್ರಾಕ್ಟಿಕಲ್ ಹ್ಯಾಂಡ್ ಬುಕ್ ವಿತ್ ಸ್ಟ್ರಾಟಜೀಸ್ ಅಂಡ್ ಟೆಕ್ನಿಕ್ಸ್ ಎನ್ನುವ ಆಂಗ್ಲ ಪುಸ್ತಕ ಹಾಗೂ ಕನ್ನಡ ಅನುವಾದ ಕಾರ್ಮಿಕ ಬಾಂಧವ್ಯಗಳ ಯಶಸ್ವಿ ನಿರ್ವಹಣೆ ಮಾರ್ಗೋಪಾಯಗಳೊಂದಿಗೆ ಒಂದು ಪ್ರಾಯೋಗಿಕ ಕೈಪಿಡಿ ಎನ್ನುವ ಪುಸ್ತಕಕ್ಕೆ ಓದುಗರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ದೊರೆತಿದೆ. ಶ್ರೀಯುತ ಗೋವಿಂದರಾಜು NS ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ತೃತೀಯ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2019 ಶುಭ ಸಂದರ್ಭದಲ್ಲಿ ಶ್ರೀಯುತರನ್ನು ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಿ ಸದಾಕಾಲ ಸುಖವಾಗಿರಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಎಲ್ಲ ಪ್ರಶಸ್ತಿ ವಿಜೇತರಿಗೆ ಮತ್ತೊಮ್ಮೆ ನಮ್ಮೆಲ್ಲರಿಂದ ಶುಭ ಕೋರುತ್ತಿದ್ದೇವೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಅವಾರ್ಡೀಸ್.